ಐಟಿ ಕಂಪನಿಗಳಿಗೆ ಸಮರ್ಪಕವಾಗಿ ನೀರು ನೀಡುತ್ತೇವೆ ಅಂತ ಜಲಮಂಡಳಿ ರಾಮ್ಪ್ರಸಾತ್ ಮನೋಹರ್ ಭರವಸೆ ಕೊಟ್ಟಿದ್ದಾರೆ. ನೀರಿನ ಸಮಸ್ಯೆಯಾಗದಂತೆ ನೀರು ಪೂರೈಸುತ್ತೇವೆ, ನಗರ ತೊರೆಯಬೇಡಿ ಅಂತ ತಿಳಿಸಿದ್ದಾರೆ. ನಗರದಲ್ಲಿ ನೀರಿನ ಅಭಾವದಿಂದಾಗಿ ನಗರ ತೊರೆಯಲು ಐಟಿಬಿಟಿ ಉದ್ಯೋಗಿಗಳು ಮುಂದಾಗಿದ್ದರು. ನೀರಿನ ಸಮಸ್ಯೆಯಿಂದ ವರ್ಕ್ ಫ್ರಮ್ ಹೋಮ್ಗೂ ಕೂಡ ಉದ್ಯೋಗಿಗಳು ಕೇಳಿದ್ರು. ಅಲ್ಲದೆ ನೆರೆ ರಾಜ್ಯಗಳಿಂದ ಕೆಲಸಕ್ಕೆ ಬೇಡಿಕೆ ಬರ್ತಾ ಇದೆ ಎಂಬ ಮಾತುಗಳು ಕೇಳಿಬರ್ತಾ ಇತ್ತು. ಹೀಗಾಗಿ ಐಟಿ ಕಂಪನಿಗಳ ಜೊತೆ ಸಭೆ ನಡೆಸಿದ ಜಲಮಂಡಳಿಯ ಅಧ್ಯಕ್ಷರು ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನು ಹಿತಮಿತವಾಗಿ ಬಳಸುವಂತೆಯೂ ಕೂಡ ಸೂಚನೆಯನ್ನು ರಾಮ್ಪ್ರಸಾತ್ ಮನೋಹರ್ ನೀಡಿದ್ದಾರೆ. ರಾಜ್ಯದಲ್ಲಿ ದೊಡ್ಡ ನದಿ ಅಂತ ಹೆಗ್ಗಳಿಕೆ ಪಡೆದ ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ರಾಶಿ ರಾಶಿ ಮೀನುಗಳ ಮಾರಣ ಹೋಮ ಆಗಿದೆ. ಕೃಷ್ಣಾ ನದಿ ನಂಬಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆದ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ರೀತಿಯಲ್ಲಿ ಪರಿಸ್ಥಿತಿಯಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೃಷ್ಣಾ ನದಿ ತೀರದ ಹಲವು ಗ್ರಾಮಗಳ ರೈತರ ಸ್ಥಿತಿ ಕೇಳದಂತಾಗಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯಲ್ಲಿ ಗೋವುಗಳನ್ನು ಹತ್ಯೆ ಮಾಡುವಾಗ ಪೊಲೀಸರು ದಾಳಿ ನಡೆಸಿದರು. ದಾಳಿ ವೇಳೆ 10,000 ಕೆಜಿ ಗೋಮಾಂಸವನ್ನು ವಶಕ್ಕೆ ಪಡೆಯಲಾಗಿದೆ. ಗೋಮಾಂಸ ಮಾರಾಟಕ್ಕಾಗಿ ಸುಮಾರು 60ಕ್ಕೂ ಹೆಚ್ಚು ಗೋವುಗಳನ್ನು ಹತ್ಯೆ ಮಾಡಿ ನೇತಾಕಿದ್ರು. ಗೋವುಗಳ ರಕ್ತವನ್ನು ಕಿಡಿಗೇಡಿಗಳು ಕೆರೆಗೆ ಹರಿಸಿದ್ದಾರೆ. ಪೊಲೀಸರು ದಾಳಿ ಮಾಡ್ತಾ ಇದ್ದಂತೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ವೃದ್ಧರೊಂದಿಗೆ ಮಾರ್ಷಲ್ಗಳು ಅಮಾನವೀಯವಾಗಿ ನಡೆಕೊಂಡಂತೆ ಇಬ್ಬರು ಮಾರ್ಷಲ್ಗಳನ್ನು ಬಿಬಿಎಂಪಿ ವಜಾ ಮಾಡಲಾಗಿದೆ. ತಾತ್ಕಾಲಿಕವಾಗಿ ಇಬ್ಬರು ಮಾರ್ಷಲ್ಗಳನ್ನು ವಜಾ ಮಾಡಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಆದೇಶಿಸಿದ್ದಾರೆ. ಜಯನಗರ ಕಾಂಪ್ಲೆಕ್ಸ್ ಬಳಿ ವೃದ್ಧರೊಬ್ಬರ ಬ್ಯಾಗ್ ಹಿಡಿದು ಎಳೆದಾಡಿದ ವಿಡಿಯೋ ವೈರಲ್ ಆಗಿತ್ತು. ವೃದ್ಧರ ಮೇಲೆ ಮಾರ್ಷಲ್ಗಳು ದರ್ಪ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವಂತಹ ಅಕ್ರಮ ಭೂಮಿ ಒತ್ತುವರಿ ವಿರುದ್ಧ ಹೆಮ್ಮಿಗೆಪುರ ವಾರ್ಡ್ ನಿವಾಸಿಗಳು ವಿಶೇಷವಾಗಿ ಪ್ರತಿಭಟಿಸಿದ್ದಾರೆ. ಭೂ ದರೋಡೆಕೋರರಿಗೆ ನಮ್ಮ ಸಮುಚ್ಚಯದೊಳಗೆ ಪ್ರವೇಶ ಇಲ್ಲ ಎನ್ನುವ ಬೋರ್ಡ್ ಹಾಕುವ ಮೂಲಕ ಜಾಗೃತಿ ಮೂಡಿಸಿದ್ದಾರೆ. ಸುಮಾರು 400 ಜನ ಸಾರ್ವಜನಿಕರು ಒಂದೇ ಕಡೆ ಸೇರಿ ಅಕ್ರಮ ಕಟ್ಟಡ ನಿರ್ಮಾಣ ಮತ್ತು ಸರ್ಕಾರಿ ಭೂಮಿ ಒತ್ತುವರಿ ಮಾಡುವವರ ವಿರುದ್ಧ ಕಾಲ್ನಡಿಗೆ ಜಾಥಾ ನಡೆಸಿದರು. ಜೊತೆಗೆ ಅಕ್ರಮ ಕಟ್ಟುವಿಕೆ ವಿರುದ್ಧ ಬೆಂಗಳೂರು ಸಂಘಟನೆಯ ಲೋಗೋ ಅನಾವರಣ ಮಾಡಲಾಯಿತು. ಅಕ್ರಮಗಳ ವಿರುದ್ಧ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗವನ್ನು ಬಳಸಿಕೊಂಡು ಭೂಗಳ್ಳತನದ ವಿರುದ್ಧ ಹೋರಾಡುವ ಸಂಕಲ್ಪವನ್ನು ತೆಗೆದುಕೊಳ್ಳಲಾಯಿತು. ಜೊತೆಗೆ ಅಕ್ರಮ ಚಟುವಟಿಕೆಗೆ ಬೆಂಬಲ ನೀಡೋದಿಲ್ಲ ಅಂತ ಸೇರಿದ್ದ ನಿವಾಸಿಗಳು ಪ್ರತಿಜ್ಞೆ ಮಾಡಿದ್ದಾರೆ. ಹೊಸಪೇಟೆಯಲ್ಲಿ ಯುವ ಸಿನಿಮಾದ ಹವಾ ಜೋರಾಗಿದೆ. ಬೆಳಿಗ್ಗೆ 5:30ಕ್ಕೆ ಮೊದಲ ಶೋ ಪ್ರದರ್ಶನ ಕಂಡಿದ್ದು ಯುವ ಸಿನಿಮಾ ಅದ್ಧೂರಿಯಾಗಿ ಸ್ವಾಗತ ಕೋರಲಾಯಿತು. ಯುವ ತೆರೆ ಮೇಲೆ ಬರ್ತಾ ಇದ್ದಂತೆ ಶಿಳ್ಳೆ ಚಪ್ಪಾಳೆ ಕೇಕೆ ಹಾಕಿದ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಹೊಸಪೇಟೆಗೂ ಪುನೀತ್ ರಾಜ್ಕುಮಾರ್ಗೂ ಅವಿನಾಭಾವ ಸಂಬಂಧ ಇದ್ದು ಯುವ ರಾಜ್ಕುಮಾರ್ ಚೊಚ್ಚಲ ಸಿನಿಮಾವನ್ನು ಹೊಸಪೇಟೆ ಮಂದಿ ಈಗ ಸ್ವಾಗತಿಸಿದ್ದಾರೆ. ಬಾಲಿವುಡ್ ನಟಿ ಕಂಗನಾ ರನೌತ್ಗೆ ಬಿಜೆಪಿ ಟಿಕೆಟ್ ಘೋಷಿಸಿದ ಬೆನ್ನಲ್ಲೇ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಕಾಂಗ್ರೆಸ್ ನಾಯಕಿ ಸುಪ್ರಿಯಾಗೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿತ್ತು. ಇಂದು ಸಂಜೆ 5 ಗಂಟೆಯೊಳಗೆ ನಟಿ ವಿರುದ್ಧದ ಪೋಸ್ಟ್ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಚುನಾವಣಾ ಆಯೋಗ ತಿಳಿಸಿತ್ತು. ಇಂದು ಸುಪ್ರಿಯಾ ಸೆನೆಟ್ ಉತ್ತರಿಸಲಿದ್ದಾರಾ ಎಂಬುದು ಸದ್ಯ ಕುತೂಹಲ. ಇದರ ಮಧ್ಯೆ ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದ ಮಹಾರಾಜ್ಗಂಜ್ ಕ್ಷೇತ್ರದಿಂದ ಸುಪ್ರಿಯಾ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗ್ತಾ ಇತ್ತು. ಈಗ ಕಾಂಗ್ರೆಸ್ ಶ್ರೀನೇಟ್ ಬದಲಿಗೆ ವೀರೇಂದ್ರ ಚೌಧರಿಯವರನ್ನು ಕಣಕ್ಕಿಳಿಸಿದೆ. ಬಾಲಿವುಡ್ ನಟಿ ಕಂ ರಾಜಕಾರಣಿ ಕಂಗನಾ ರಣಾವತ್ ವಿರುದ್ಧ ಅವಹೇಳನಕಾರಿಯಾಗಿ ಶ್ರೀನೇಟ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು ಕಂಟಕ ಆಗಿದೆ. ಐಟಿ ದಿಗ್ಗಜ ಬಿಲ್ ಗೇಟ್ಸ್ ಜೊತೆ ಪ್ರಧಾನಿ ಮೋದಿ ಚಾಯ್ ಪೇ ಚರ್ಚಾ ನಡೆಸಿದರು. ತಂತ್ರಜ್ಞಾನ, ಹವಾಮಾನ ಬದಲಾವಣೆ, ಮಹಿಳಾ ಸಬಲೀಕರಣ, G20 ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಭಾರತದಲ್ಲಿ ಮಹಿಳೆಯರು ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಲ್ಲಿ ಮುಕ್ತರಾಗಿದ್ದಾರೆ. ಗ್ರಾಮೀಣ ಭಾರತದಲ್ಲಿ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಸ್ಥಾಪಿಸುವಂತಹ ಮಹತ್ವಾಕಾಂಕ್ಷೆಯನ್ನು ಪ್ರಧಾನಿ ಮೋದಿ ಸಂದರ್ಭ ವ್ಯಕ್ತಪಡಿಸಿದರು. ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಜೊತೆಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ದು ಎಐ ತಂತ್ರಜ್ಞಾನದ ಬಗ್ಗೆ ಮಾತನಾಡಿದ ಮೋದಿ, ಎಐ ತಂತ್ರಜ್ಞಾನ ಜಾಗತಿಕವಾಗಿ ಸಾಕಷ್ಟು ಸವಾಲುಗಳನ್ನು ಸೃಷ್ಟಿಸ್ತಾ ಇದೆ. ಡೀಪ್ ಫೇಕ್ ತಂತ್ರಜ್ಞಾನ ವಂಚನೆಗೆ ಹೆಚ್ಚು ಬಳಕೆಯಾಗುವ ಸಾಧ್ಯತೆ ಬಗ್ಗೆಯೂ ಕೂಡ ಮೋದಿ ಎಚ್ಚರಿಕೆ ನೀಡಿದರು. ಎಐ ಮತ್ತು ಡೀಪ್ ಫೇಕ್ ತಂತ್ರಜ್ಞಾನವನ್ನು ನಿಯಂತ್ರಿಸಲು ಕಾನೂನು ಚೌಕಟ್ಟನ್ನು ರೂಪಿಸಬೇಕು. ಭಾರತದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಮಹಿಳೆಯರು ಹೆಚ್ಚು ಮುಕ್ತರಾಗಿದ್ದಾರೆ. ನಾನು ನಮೋ ಡ್ರೋನ್ ದೀದಿ ಯೋಜನೆಯನ್ನು ಪ್ರಾರಂಭಿಸಿದ್ದೇನೆ. ಇದು ಈಗ ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಜೊತೆ ಸಂವಹನ ನಡೆಸಿದ್ದೇನೆ. ಅವರು ಸಂತೋಷ ಪಡ್ತಿದ್ದಾರೆ. ಈ ಹಿಂದೆ ಸೈಕಲ್ ತುಳಿಯೋದೇ ಕಷ್ಟ ಅಂತಿದ್ದ ಮಹಿಳೆಯರು ಈಗ ಪೈಲಟ್ ಮತ್ತು ಡ್ರೋನ್ಗಳನ್ನು ಕೂಡ ಹಾರಿಸ್ತಾ ಇದ್ದಾರೆ. ಭಾರತದಲ್ಲಿ ಮನಸ್ಥಿತಿ ಬದಲಾಗಿದೆ ಅಂತ ಮೋದಿ ಹೇಳಿದ್ದಾರೆ.
ಭಾರತದ ಆರ್ಥಿಕತೆ ಭಾರಿ ವೇಗವಾಗಿ ಬೆಳೀತಾ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ಇದನ್ನು ನಂಬಿ ನಾವು ದೊಡ್ಡ ತಪ್ಪು ಮಾಡ್ತಾ ಇದ್ದೇವೆ ಅಂತ ಆರ್ಬಿಐ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಹೇಳಿದ್ದಾರೆ. ಭಾರತದ ಆರ್ಥಿಕತೆ ಬೆಳೆಯಲು ಇನ್ನೂ ಅನೇಕ ವರ್ಷದ ಕಠಿಣ ಪರಿಶ್ರಮದ ಅಗತ್ಯ ಇದೆ. ಈಗಲೂ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಆ ಸಮಸ್ಯೆಗಳತ್ತ ಸರ್ಕಾರ ಗಮನ ಹರಿಸಬೇಕು ಅಂದಿದ್ದಾರೆ. ರಾಜನ್ ಹೇಳಿಕೆಗೆ ಭಾರಿ ಟೀಕೆ ವ್ಯಕ್ತವಾಗಿದೆ. ರಾಜನ್ ಒಬ್ಬ ಪ್ಯಾರಾಚೂಟ್ ಅರ್ಥಶಾಸ್ತ್ರಜ್ಞ, ಅವರಿಗೆ ವಾಸ್ತವದ ಅರಿವಿಲ್ಲ ಅಂತ ನೀತಿ ಆಯೋಗದ ಸದಸ್ಯ ಅರವಿಂದ್ ವೀರಮಣಿ ಲೇವಡಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.